ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರಾಂತಿ ಚಿತ್ರ ಇನ್ನೇನು ಇದೇ ಜನವರಿ 26ನೇ ತಾರೀಕು ತೆರೆ ಕಾಣಲಿದ್ದು, ನಟ ದರ್ಶನ್ ಹಲವಾರು ಮೀಡಿಯಾಗಳಲ್ಲಿ ಸಂದರ್ಶನವನ್ನ ಕೊಡ್ತಿದ್ದಾರೆ. ಸಂದರ್ಶಕರು ಕೇಳುವಂತ ಪ್ರಶ್ನೆಗೆ ಸ್ಮೈಲಿಂಗ್ ನಲ್ಲೇ ಉತ್ತರಿಸುವ ನಮ್ಮ ಅಭಿಮಾನಿಗಳ ದಾಸ ಡಿ ಬಾಸ್ ಪ್ಯಾನ್ ಇಂಡಿಯಾ ಸಿನಿಮಾ ಕುರಿತು ಮತ್ತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ಹೋದ್ರೆ ನಮ್ಮ ಕತೆ ಹೇಳಲು ಸಾಧ್ಯವಿಲ್ಲ, ನ್ಯಾಷನಲ್ ಇಶ್ಯೂ ಬಗ್ಗೆ ಮಾತನಾಡಬೇಕಾಗತ್ತೆ. ನನಗೆ ಕನ್ನಡ ಮಾತೃಭೂಮಿ ಮೊದಲು, ಉಳಿದಿದ್ದು ಆಮೇಲೆ ನೋಡೋಣ ಎಂದಿದ್ದಾರೆ ದಚ್ಚು. ಇನ್ನು ದರ್ಶನ್ ರವರ ಕ್ರಾಂತಿ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಿದೆ. ಆದ್ರೆ ದರ್ಶನ್, ನಾನು ಕನ್ನಡ ಬಿಟ್ಟು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಲ್ಲ, ಮೇರಾ ಕುತ್ತಾ ಮೇರಾ ಗಲ್ಲಿ ಮೇ ಶೇರ್ ಹೆ ಅನ್ನೋ ಗಾದೆ ಇದೆ. ಅದೇ ರೀತಿಯಲ್ಲಿ ನಾನು ಕನ್ನಡದಲ್ಲಿ ಚಿತ್ರ ಮಾಡ್ತೀನಿ, ಬೇರೆ ಭಾಷೆಗೆ ಡಬ್ ಕೂಡ ಮಾಡ್ತೀನಿ. ಅವರು ಹಾಕಿದ್ರು ಖುಷಿನೇ, ಹಾಕದೇ ಇದ್ರು ಖುಷಿನೇ ಎಂದು ನಟ ದರ್ಶನ್ ಖಡಕ್ ಆಗಿ ಅವರ ಸ್ಟೈಲ್ ನಲ್ಲಿ ಉತ್ತರಿಸಿದ್ದಾರೆ. ಇನ್ನು ಸಂದರ್ಶನ ಒಂದರಲ್ಲಿ ಸಂದರ್ಶಕರು, ನಿಮಗಿರುವ ಕ್ರೇಜ್ಗೆ ನೆಕ್ಸ್ಟ್ ಲೆವೆಲ್ ನ ಸಿನಿಮಾ ಮಾಡಬಹುದು, ನೀವು ದೊಡ್ಡ ಮಟ್ಟಕ್ಕೆ ಹೋಗಬಹುದು, ಇದು ನಿಮ್ಮ ಅಭಿಮಾನಿಗಳ ಪ್ರಶ್ನೆ ಎಂದು ಕೇಳಿದಾಗ ದರ್ಶನ್ ನೇರವಾಗಿ, ಹೌದು, ನಾನು ಬಾವಿಯಲ್ಲಿರುವ ಕಪ್ಪೆ, ಈಗ ಇರುವ ಲೆವೆಲ್ ಚೆನ್ನಾಗಿದೆ ಅಲ್ವಾ? ದೊಡ್ಡ ಲೆವೆಲ್ ಅಂದ್ರೆ ಏನು? ಸಾಮಾನ್ಯವಾಗಿ ಅಂದುಕೊಳ್ಳಬಹುದು ನಾನು ಬಾವಿಯಲ್ಲಿರುವ ಕಪ್ಪೆ ಅಂತ. ನನಗೆ ನನ್ನ ಚಿತ್ರ ನನ್ನ ಫ್ಯಾನ್ಸ್ ನೋಡೇ ನೋಡುತ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾನು ಬಾವಿಯಲ್ಲಿರುವ ಕಪ್ಪೆ ಅಂತ ಅಂದುಕೊಂಡ್ರು ಕೂಡ ನನಗೆ ಯಾವುದೇ ಬೇಸರವಿಲ್ಲ ಎಂದು ನೇರವಾಗಿ ನುಡಿದಿದ್ದಾರೆ. ನಾನು ಮಾಡಿರುವುದು ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರು ಕನೆಕ್ಟ್ ಆಗುತ್ತಾರೆ. ಮಾತೃಭೂಮಿ ಮೊದಲು, ಕನ್ನಡ ಮೊದಲು, ಉಳಿದಿದ್ದೆಲ್ಲ ಆಮೇಲೆ ನೋಡಿಕೊಳ್ಳೋಣ ಎಂದಿದ್ದಾರೆ ನಟ ದರ್ಶನ್. ತಮ್ಮ ನೇರ ನುಡಿಯಿಂದಲೇ ಅಭಿಮಾನಿಗಳ ಮನಸ್ಸು ಕದ್ದಿಯುವ ಅಭಿಮಾನಿಗಳ ದಾಸ ಡಿ ಬಾಸ್ ಅವರ ಈ ಉತ್ತರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ.